ಜೆ ಪಿ ರಾಜರತ್ನಂ ಸಾವಿರದ ಒಂಬೈನೂರ ಎಂಟು ರಿಂದ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಮೇಲೆ ಬೆಟ್ಟ ಕೆಳಗೆ ನದಿ ಸುತ್ತ ಗಿಡ ಬಳ್ಳಿ ಅಲ್ಲಿ ಗುಡಿ ಇಲ್ಲಿ ಮರ ಸೊಗಸು ನಮ್ಮ ಹಳ್ಳಿ ಈ ಮಕ್ಕಳ ಪದ್ಯದಿಂದ ಎಲ್ಲ ಚಿನ್ನರ ಮನಗೆದ್ದವರು ಇವರು ಜನಿಸಿದ್ದು ಐದನೇ ಡಿಸೆಂಬರ್ ಒಂದು ಸಾವಿರದ ಒಂಬೈನೂರ ಎಂಟು ರಂದು ಮೈಸೂರಿನ ಗುಂಡುಪೇಟೆಯಲ್ಲಿ ತಂದೆ ಗೋಪಾಲಕೃಷ್ಣ ಅಯ್ಯಂಗಾರರು ತಂದೆ ಮೈಸೂರಿನ ಶಾಲೆಯಲ್ಲಿ ಉಪಾಧ್ಯಾಯರಾಗಿದ್ದರು ನಾಲ್ಕು ವರುಷದವರಿದ್ದಾಗ ತಾಯಿ ಸ್ವರ್ಗಸ್ಥರಾದರು ಇವರು ಬೆಳೆದದ್ದು ಅಜ್ಜಿಯ ಮನೆಯಲ್ಲಿ ಕೆಲಕಾಲ ಕೊಳ್ಳೆಗಾಲದಲ್ಲಿ ಅಭ್ಯಾಸ ಮಾಡಿ ನಂತರ ಮೈಸೂರಿಗೆ ಬಂದರು ಬಾಲ್ಯದಲ್ಲಿಯೇ ಸಾಹಿತ್ಯ ಸಂಗೀತದ ಪರಿಚಯವಾಯಿತು ಹಾಗೇ ಓದುವ ಅಭಿರುಚಿಯು ಬಾಲ್ಯದಿಂದಲೇ ಬೆಳೆಯಿತು ಒಂದು ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಬಿ ಎ ಮುಗಿಸಿದರು ಆ ಸಂದರ್ಭದಲ್ಲೇ ಕನ್ನಡ ಸಾಹಿತ್ಯವನ್ನು ಓದತೊಡಗಿದರು ಗದ್ಯ ಬರವಣಿಗೆಯಿಂದ ಹೆಸರಾಗಿದ್ದ ಎಂ ಆರ್ ಕೃಷ್ಣಶಾಸ್ತ್ರಿಗಳಿಂದ ಪ್ರಭಾವಗೊಂಡು ಕನ್ನಡ ಸಾಹಿತ್ಯದ ಅಧ್ಯಯನಕ್ಕೆ ತೊಡಗಿದರು ಒಂದು ಸಾವಿರದ ಒಂಬೈನೂರ ಮೂವತ್ತೊಂದು ರಲ್ಲಿ ಕನ್ನಡ ಎಂ ಎ ಪದವಿ ಗಳಿಸಿದ ರಾಜರತ್ನಂರಿಗೆ ಬಿ ಎಂ ಶ್ರೀಕಂಠಯ್ಯ ಟಿ ಎಸ್ ವೆಂಕಣ್ಣಯ್ಯನವರು ಬೆಂಬಲ ನೀಡಿ ಅವರ ಬರವಣಿಗೆಯನ್ನು ಪ್ರೋತ್ಸಾಹಿಸಿದರು ಇವರು ಬರೆದ ತಾರೆ ಎಂಬ ಕವನಕ್ಕೆ ಬಿ ಎಂ ಶ್ರೀಯುವರು ಚಿನ್ನದ ಪದಕ ನೀಡಿ ಗೌರವಿಸಿದ್ದರು ರಾಜರತ್ನಂ ಕನ್ನಡ ಬರೆಯಲು ಹಚ್ಚಿ ಇಪ್ಪತ್ತೈದು ರೂಪಾಯಿ ಸಂಬಳವನ್ನು ಮಾಸ್ತಿಯವರು ಹೆಚ್ಚಿಸಿದರು ಇದರಿಂದ ಹುಯನ್ ಸಾಂಗ್ ಶಾಹಿಯಾನ್ ಮೊದಲಾದ ಬೌದ್ಧ ಯಾತ್ರಿಕರ ಕುರಿತು ಚೀನಾ ದೇಶದ ಬೌದ್ಧ ಯಾತ್ರಿಕರು ಎಂಬ ಪುಸ್ತಕ ಬರೆದರು ಬಹುಮುಖ ಪ್ರತಿಭೆಯ ರಾಜರತ್ನಂ ಕವಿ ನಾಟಕಕಾರ ವಿಮರ್ಶಕ ಸಾಹಿತ್ಯ ಪರಿಚಾರಕ ಬೋಧಕ ಎಲ್ಲಾ ಆಗಿದ್ದರು ಒಂದು ಸಾವಿರದ ಒಂಬೈನೂರ ಮೂವತ್ತು ರಿಂದ ಕನ್ನಡ ಸಾಹಿತ್ಯ ಪರಿಷತ್ತಿನೊಡನೆ ನಿಕಟ ಸಂಬಂಧ ಹೊಂದಿ ಗೌರವ ಕೋಶಾಧ್ಯಾಪಕರಾಗಿದ್ದರು ರಾಜರತ್ನಂ ಕೃತಿಗಳು ಸೋಲಿಗರ ಸಿದ್ಧ ನೆನಪು ಏಕಾಂಕ ನಾಟಕಗಳು ಧರ್ಮದಾನಿ ಬುದ್ಧ ಬುದ್ಧ ವಚನ ಪರಿಚಯ ಪಾಲಿಪಜ್ರ ಪುಷ್ಪಂಜಲಿ ಬುದ್ಧನ ಕಥೆಗಳು ಜಾತಕ ಕಥೆಗಳು ಚಿಕ್ಕದೇವರಾಜ ಭಿನ್ನಪ ಶ್ರೀ ಕವಿಪಂಪ ಜೆಪಿ ರಾಜರತ್ನಂರಿಗೆ ಸಂದ ಗೌರವ ಬೌದ್ಧ ಯಾತ್ರಿಕರು ಪುಸ್ತಕಕ್ಕೆ ಒಂದು ಸಾವಿರದ ಒಂಬೈನೂರ ಮೂವತ್ತ್ ಮೂರು ದೇವರಾಜ ಬಹದ್ದೂರ್ ಪ್ರಶಸ್ತಿ ಒಂದು ಸಾವಿರದ ಒಂಬೈನೂರ ಮೂವತ್ತೆಂಟು ರಲ್ಲಿ ಬಳ್ಳಾರಿಯಲ್ಲಿ ನಡೆದ ಇಪ್ಪತ್ತೆಂಟನೇ ಒಂದು ಸಾವಿರದ ಒಂಬೈನೂರ ನಲವತ್ತ್ ನಾಲ್ಕುರ ರಭಕವಿ ಕನ್ನಡ ಸಾಹಿತ್ಯ ಸಮ್ಮೇಳನದ ಲೇಖಕರ ಗೋಷ್ಠಿ ಅಧ್ಯಕ್ಷತೆ ಒಂದು ಸಾವಿರದ ಒಂಬೈನೂರ ಅರವತ್ತೊಂಬತ್ತು ರಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಒಂದು ಸಾವಿರದ ಒಂಬೈನೂರ ಎಪ್ಪತ್ತೊಂದು ರಲ್ಲಿ ಕಾರ್ಕಳದಲ್ಲಿ ನಡೆದ ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ಒಂದು ಸಾವಿರದ ಒಂಬೈನೂರ ಎಪ್ಪತ್ತೇಳು ಮೈಸೂರು ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ಒಂದು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ರಲ್ಲಿ ದೆಹಲಿಯಲ್ಲಿ ನಡೆದ ಐವತ್ತನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ಇವರ ಮರಣಾನಂತರ ಜೀವರತ್ನ ಸಾಹಿತ್ಯ ಪರಿಚಾರಕ ಒಂದು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ರಾಜಮಾರ್ಗ ಒಂದು ಸಾವಿರದ ಒಂಬೈನೂರ ಎಂಬತ್ತು ಎನ್ನುವ ಎರಡು ಸ್ಮರಣ ಗ್ರಂಥಗಳು ಹೊರಬಂದವು ಇವರು ನಿಧನರಾದದ್ದು ಒಂದು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ರಲ್ಲಿ